one and all. I am Sarojini, representing Team Amarja. In life, begin with a word that is mom. A brother needs a person to tie Rakhi, that is a sister. A adult needs a friend to lead life, that is a wife. Then who is she? Yes, she is a girl. If she is not there, where is the question of mothers? That so, Beti Bachao, Beti Padhao. Now, I would call upon Abhishek for prayer song. Tira viru devare nannu bittu baalalareno nanhatti ಯೋಜನೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ಕೆಸರಾಗಲಿ ನೆರವು ಸಾಗಲಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ ಗ್ರಾಮಗಳ ಬೆಳೆಯ ಬೆಳೆಯುವ ದೇಶ ಭ್ರಾತೃತ್ವ ಬೆಳೆಸಿ ಎಲ್ಲರೂ ನಾವು ಸೇವೆಯ ಮಾಡೋಣ ಬನ್ನಿ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆ ಸಭೆ ಎಲ್ಲರಿಗೂ ಸ್ವಾಗತಗಳ ಶುಭಾಶಯಗಳು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಇಂದು ದಿನಾಂಕ 17/3/2017 ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮ ಎಲ್ಲರಿಗೆ ಸ್ವಾಗತ ಸುಸ್ವಾಗತ ಮೊದಲನೆಯದಾಗಿ ಡಾಕ್ಟರ್ ಮಹೇಶ್ ಪಾಟೀಲ್ ಸರ್ NSS ಅಧಿಕಾರಿ ನನ್ನ ಪರವಾಗಿ ಮತ್ತು ನನ್ನ ತಂಡದ ಪರವಾಗಿ ತುಂಬ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಅದೇ ರೀತಿ ಇಲ್ಲಿ ಕೊನೆಗಿನ ಎಲ್ಲ ತಂಡಗಳಿಗೆ ಮತ್ತು ಸ್ವಯಂ ಸೇವಕರಿಗೆ ನನ್ನ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ In today's age, the changing lifestyle stress population can lead to the health issue for which early checks are necessary before the problem gets compounded. Today, I am going to tell about the importance of health camps in villages. Making health camps in villages, people with lot through preventing typhoid, malaria, AIDS, cancer, jaundice and other diseases. Awareness about the female feticide and child marriages are necessary in the NSS students. As possible, we should work for the development of the rural. A very warm good morning to all my dear friends. Today, as all of you know this, I am here to explain our logo. It is Beti Bachao, Beti Padhao. Before explaining, I would like to share a few lines with you. मैं भी लेती श्वास हूँ पत्थर नहीं इंसान हूँ कोमल मन है मेरा वही भोला सा है चेहरा जज्बातों में जीती हूँ बेटा नहीं पर बेटी हूँ कैसे दामन छुड़ा लिया जीवन के पहले ही मिटा दिया तुझसे ही बनी हूँ बस प्यार की भूखी हूँ जीवन पर लगा दूंगी अपना लो मैं बेटा नहीं पर बेटी हूँ दिया नहीं कोई मौका बस पराया बना के छोड़ दिया एक बार गले से लगा लो फिर चाहे हर कदम आजमा लो हर लड़ाई जीत कर दिखाऊंगी मैं अग्नि में ಜಲ್ಕರ್ ಬಿ ಜೀವಂಗಿ ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ತಂಡದ ಪೂರ್ಣ ಹೆಸರು ಅಮರ್ಜ. ಈ ಹೆಸರು ಒಂದು ನದಿಗೆ ಇಡಲಾಗಿದೆ. ಈ ನದಿ ಹೇಗೆ ಹುಟ್ಟಿಕೊಂಡಿತು ಎಂದು ಇತಿಹಾಸವನ್ನು ತೆಗೆದು ನೋಡಿದಾಗ ಪುರಾತನ ಕಾಲದಲ್ಲಿ ದೇವಲೋಕದಲ್ಲಿ ರಾಕ್ಷಸರ ಆರ್ಭಟ ಜೋರಾಗಿರುತ್ತದೆ. ಈ ರಾಕ್ಷಸರ ಆರ್ಭಟಕ್ಕೆ ದೇವಲೋಕದಲ್ಲಿರುವ ಇಂದ್ರನಿಗೂ ಕೂಡ ಗಾಢವಾದ ಕೋಪ ಬಂದಿರುತ್ತೆ. ಈ ರಾಕ್ಷಸರು ಕ್ರಮೇಣವಾಗಿ ದೇವಲೋಕದಲ್ಲಿರುವ ಎಲ್ಲ ದೇವತೆಗಳನ್ನು ಸಾಯಿಸುತ್ತಾ ಹೋಗುವ ಸಮಯದಲ್ಲಿ ಶಿವನು ರುದ್ರರೂಪವನ್ನು ತಾಳಿ ರಾಕ್ಷಸರ ಸಂಹಾರವನ್ನು ಮಾಡುತ್ತಾನೆ. ಇದಾದ ತಕ್ಷಣವೇ ಇಂದ್ರನು ಶಿವನ ಬಳಿಗೆ ಬಂದು
ಜೀವ ಹೋದ ಎಲ್ಲ ದೇವತೆಗಳನ್ನು ಮರಳಿ ಪ್ರಾಣ ನೀಡು ಎಂದು ಕೇಳಿದಾಗ ಶಿವನು ಪವಿತ್ರ ಜಲವನ್ನು ಅವರ ಮೇಲೆ ಸಿಂಪಡಿಸಿ ಪ್ರಾಣವನ್ನು ನೀಡುತ್ತಾನೆ. ಈ ಸಮಯದಲ್ಲಿ ಪವಿತ್ರ ಜಲವು ಒಂದು ಹನಿ ಭೂಲೋಕದಲ್ಲಿ ಬಿದ್ದು ಅಮರ್ಜ ನದಿಯು ಹುಟ್ಟಿಕೊಳ್ಳುತ್ತದೆ. ಈ ನದಿಯು ಕೊರಳಿ ಎಂಬ ಗ್ರಾಮದಲ್ಲಿ ಉಗಮವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹರಿಯುತ್ತದೆ. ಈ ನದಿಯು ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರ 2017. ಶಿಬಿರದ ಧ್ಯೇಯ ಆರೋಗ್ಯ ಮತ್ತು ಸ್ವಚ್ಛತೆಯೆಡೆ ಯುವಕರ ನಡೆ. ದಿನಾಂಕ 15 ಮಾರ್ಚ್ 2016 ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮುಡುಬಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿರುವ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ 2ನೇ ದಿನದಂದು ಅಂದರೆ ದಿನಾಂಕ 17 ಮಾರ್ಚ್ 2017 ನಡೆದ ಕಾರ್ಯಚಟುವಟಿಕೆಯ ವಿವರ. ಬೆಳಗ್ಗೆ 6:45 ಮುಲ್ಲಾಮರಿ ತಂಡದ ನಾಯಕರಾದ ಶಿವಾನಂದ್ ರವರು ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟರು ಹಾಗೂ ಆ ತಂಡದ ಸದಸ್ಯರಾದ ಅನೂಪ್ ರವರು NSS ಲೋಗೋ ಬಗ್ಗೆ ವಿವರಿಸಿದರು ಮತ್ತು ಅಪೂರ್ವರವರು ಅಂದರೆ ಅವರ ತಂಡಕ್ಕಿರುವ ಹೆಸರಿನ ಬಗ್ಗೆ ಮಾಹಿತಿ ನೀಡಿದರು. ನಂತರ 7:30 to 9:00 ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳಾದ ಮಹೇಶ್ ಪಾಟೀಲ್ ಸರ್ ಅವರು ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಭೀಮಾ ತಂಡದವರು ಅಡುಗೆ ಕಾರ್ಯಕ್ರಮವನ್ನು ಮಾಡಿದರು. ಯೋಗ ಮುಗಿದ ನಂತರ ಎಲ್ಲರೂ ಲಘು ಉಪಹಾರ ಸೇವಿಸಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾವೇರಿ ಕಾರಂಜ
ಕಾಡಿನ ದಡಿಯು ಕಸ ಹೊಡೆಯುತ್ತಿದ್ದ, ಮುನ್ಸಿಪಾಲಿಟಿ ಆಳಿನಕ್ಕಿಂತ ಸ್ವಚ್ಛ ಮಾಡುತ್ತಿದ್ದ, ಚುಲ್ಪಿ ಬಿಟ್ಟ ಹಿಂದರಿಬ್ಬನು ಬಾಚಿ ಕಟ್ಟಿದ್ದ, ಪರಂತ ನಡೆಯುವಾಗ ಬೊಬ್ಬಿ ರಿಬ್ಬನ ಟೊರಕಿ ಹೊಡೆಯುತ್ತಿದ್ದ, ಬಣ್ಣದ ಮುಖಕ ಬಡಿದ ಪೌಡರು ಹಾರಾರಿ ಬರುತ್ತಿದ್ದ, ಹಣಿಗೆ ಹಚ್ಚಿದ ಕುಂಕುಮ ಸಿಂಹ ಸುಮ್ಮನೆ ಇದ್ರೂ ತೋಳಗಳು ಕೆಣಕ್ತಿರ್ತಾವೆ, ಕುಡಿಬೇಕು ರಕ್ತ ಕುಡಿಬೇಕು, ಎತ್ತರ ಮುಚ್ಚು ಗಂಗನ ಮಚ್ಚಿಟ್ಟು ಹೊಂಟಾಡಿದ್ರೆ ಅದೆಷ್ಟು ಕುತ್ತೇನು ಹಾಕೋಗ್ರೆ ಯಾಕ್ರೋ ಗೆರೆ ಹಾಕ್ತಿದ್ದೀರಾ? ಈ ಗೆರೆ ಬಿಟ್ಟು ನೀನು ಬರಬಾರ್ದು ನಾನು ಬರಲ್ಲ, ಮಾತು ಮಾತಾಗಿರ್ಬೇಕು. ಯಾರು ಡಿಂಗ್ರಿನ ಹೊಡೆದದ್ದು? ಏನು ಸ್ವಲ್ಪ ಗಟ್ಟಿಯಾಗಿರು, ಕೇಳಿಸ್ತಿಲ್ಲ. ಈ ರೌಡಿ ರಂಗನ ಏನ್ ಹೇಳ್ತಾನೆ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೆ ಅದನ್ನೇ ಹೇಳ್ತಾನೆ. ಗೆರೆ ಬಿಟ್ಟು ಬರಲ್ಲ ಅಂದ್ರೆ ಬರಲ್ಲ, ನಾನು ನಾವೇನ ಕಳಿಸ್ತೀನಿ. ಏನ ಹೋಗೋ, ನಮ್ ಡಿಂಗ್ರಿನ ಹೊಡೆದವ್ರು ಯಾರು? ಯಾವನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಮಗನೇ. ಏ ಭೂಷಣ, ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ದೆ, ಆದ್ರೆ ನಮ್ಮ ಮಗನ ಟೈಮ್ ಅನ್ನ ನೋಡು. ಅದೇ ಒಪ್ಕೊಂಡು ನಿನ್ನ ತಾಯಿ ಪತಿವ್ರತೆ ಅಂತ ಒಪ್ಕೊಂಡು ಈಗ ಹೋಗ್ತೀನಿ. ಅಯ್ಯೋ ಎಲ್ಲ ಕಳ್ಸ್ಕೊಂಡ್ಬಿಟ್ಟಪ್ಪ, ನೆಕ್ಸ್ಟ್ ಟೈಮ್ ಮಾಡಿದ ಮಾಡಿಕೊಳ್ಳಿ ಕೊಟ್ಟೊಂದು ಹೇಳ್ತೀನಿ. ಸಹವಾಸ ಮಾಡಬಾರದು, ಮಾಡಿದ್ರೆ ಅಥವಾ ಮಾಡಿಕೊಳ್ಳಿ ಕೊಟ್ಟೊಂದು ಹೇಳ್ತೇನೆ. ಸಿಂಧಿ ಸರಾಯಿ ನೀವು ಕುಡಿಯಬಾರದು, ಏತನ ಹೆಂಡತಿ ಪತಿವ್ರತೆಯಾದರು, ಈತನ ಹೆಂಡತಿ ಪತಿವ್ರತೆಯಾದರು, ಆರು ತಿಂಗಳ ತವರಿನಲ್ಲಿ ಬೀಳಬಾರದು. ಬೆಟ್ಟಿಕೊಳ್ಳಿ ಕೊಟ್ಟೊಂದು ಹೇಳ್ತೇನೆ. ದೇವರ ಹಿಂದಿನ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ, ದೇವರ ಹಿಂದಿನ ಮಸೀದಿಯಲ್ಲಿ ಎಲ್ಲ ಮಾಯ, ನಾಳೆ ನೀವು ಮಾಯ, ಎಲ್ಲ ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಭೂಮಿ ತಾಯಿಯ ಉದರ ಸೀಳಿದರು, ಮುತ್ತು ರತ್ನಗಳ ಮಾರಿಕೊಂಡರು, ಗುಂಡಿಗೆಗೆ ಗುಂಡಿಟ್ಟು ಸಿಡಿಸಿದರು, ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದರು, ಗಣಿಗಳ ದಣಿಗಳ ದಿಬ್ಬಣದಲ್ಲಿ ಹಣ ಭರತ ಮಾತೆ ಭಕ್ತವಾದಳು, ಎಲ್ಲ ಮಾಯ, ನಾಳೆ ನೀವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. Thank you.
ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಮುಡುಬಿ ಗ್ರಾಮದ ಬಂಧುಗಳಿಗೆ, ಮಹಿಳೆಯರಿಗೆ, ಅಣ್ಣ ತಮ್ಮಂದಿರಿಗೆ ನನ್ನ ಈ ಶುಭ ಸಂಜೆಯ ನಮಸ್ಕಾರಗಳು. ನಮ್ಮ ವಿದ್ಯಾರ್ಥಿಗಳು ಮೂರ್ನಾಲ್ಕು ದಿವಸದಿಂದ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಿದ್ದಾರೆ. ಅದಕ್ಕೆ ತಾವೆಲ್ಲ ಎಷ್ಟೊಂದು ಪ್ರೋತ್ಸಾಹ ಕೊಟ್ಟಿರಲ್ಲ, ಅದರ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ತುಂಬ ಹೃದಯದ ಒಂದು ವಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಇವತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಾಳೆ 6 ಗಂಟೆಗೆ ಪಶುಗಳ ಜಾನುವಾರು ವೈದ್ಯರು ಬರ್ತಾರೆ. ತಾಲೂಕಾ ಬಸವ ಕಲ್ಯಾಣದಿಂದ ತಾಲೂಕಾ ವೈದ್ಯ ಅಧಿಕಾರಿಗಳು ಬರ್ತಾರೆ. ಅದರ ಸಲುವಾಗಿ ಸಾಯಂಕಾಲ 6 ಗಂಟೆ ಸುಮಾರಿಗೆ ತಮ್ಮ ಏನೇ ಜಾನುವಾರುಗಳಿದ್ರೆ ಅಥವಾ ಲಸಿಕೆ ಹಾಕಿಸೋದಿದ್ರೆ ಇಲ್ಲೇ ಪಂಚಾಯತ್ ಎದುರುಗಡೆನೆ ಬರ್ತಾರೆ. ಹಾಗಾಗಿ ದಯಮಾಡಿ ತಾವು ಏನಪ್ಪ ಪಶು ಚಿಕಿತ್ಸೆ, ಅದು ಏನೇ ತೊಂದರೆ ಇದ್ರೆ, ಜಾನುವಾರುಗಳು, ಎಮ್ಮೆಗಳಿರ್ಬೋದು, ಆಕಳುಗಳಿರ್ಬೋದು, ಕರುಗಳಿರ್ಬೋದು, ಯಾವುದೇ ತರ ಲಸಿಕೆ ಅಥವಾ ಅದಕ್ಕೆ ಏನೇ ತೊಂದರೆ ಇದ್ರು, ಯಾವುದೇ ಒಂದು ರೋಗ ಇದ್ದರೆ ದಯಮಾಡಿ ತಾವೇನಪ್ಪ ಅಂದ್ರೆ 6 ಗಂಟೆಗೆ, ಯಾಕಂದ್ರೆ ಅವ್ರು ತಾಲೂಕಾ ವೈದ್ಯಾಧಿಕಾರಿಗಳು ಬರ್ತಿದ್ದಾರೆ. ಹೀಗಾಗಿ ತಾವೇನಪ್ಪ ಅಂದ್ರೆ ಅದಕ್ಕೆ ಸಹಕರಿಸಿ ಅದು ಆ ಕಾರ್ಯಕ್ರಮ ಕೂಡ ಸಕ್ಸಸ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೊಮ್ಮೆ ಈ ಗ್ರಾಮದ ಮಹಿಳೆಯರಿಗಾಗಲಿ ಮುದ್ದು ಮಕ್ಕಳಿಗಾಗಲಿ ಇನ್ನೊಮ್ಮೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಾನೊಂದು 2 ಮಾತು ಮುಗಿಸ್ತೇನೆ. ಎಂ
Now I would like to call upon Pooja for welcome. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಎಪ್ರಿಲ್ ನಾರ್ಯಸ್ತು ಪೂಜತೆ ರಮಂತೆ ತತ್ರ ದೇವತಾ, ಅರ್ಥಾತ್ ಎಲ್ಲಿ ನಾರಿಯರಿಗೆ ಪೂಜನೀಯ ಭಾವದಿಂದ ಕಾಣುತ್ತಾರೋ ಅಲ್ಲಿ ದೇವರು ವಾಸವಾಗಿರುತ್ತಾರೆ. ಈ ಒಂದು ಶುಭ ನುಡಿಯೊಂದಿಗೆ ನನ್ನ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ತಮಗೆಲ್ಲರಿಗೂ ತಿಳಿದಿರುವಂತೆ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿಯಾಗಿ NSS ಕೋಆರ್ಡಿನೇಟರ್ ಆದ ಡಾಕ್ಟರ್ ಮಹೇಶ್ ಪಾಟೀಲ್ ಸರ್ ಅವರಿಗೆ ನನ್ನ ವತಿಯಿಂದ ಹಾಗೂ ನಮ್ಮ ತಂಡದ ವತಿಯಿಂದ ಹಾಗೂ ನಮ್ಮ ಕಾಲೇಜಿನ ವತಿಯಿಂದ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಎಲ್ಲ ತಂಡದ ನಾಯಕರು ಹಾಗೂ NSS ವಾಲಂಟಿಯರ್ಸ್ಗೆ ನನ್ನ ವತಿಯಿಂದ ಹಾಗೂ ಕಾಲೇಜಿನ ವತಿಯಿಂದ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಇಲ್ಲಿ ಭಾಗವಹಿಸಿರುವ ಎಲ್ಲ ಸ್ವಯಂ ಸೇವಕರಿಗೂ ನನ್ನ ವತಿಯಿಂದ ನಮ್ಮ ತಂಡದ ವತಿಯಿಂದ ಹಾಗೂ ಕಾಲೇಜಿನ ವತಿಯಿಂದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನಾವು ಐ ವುಡ್ ಲೈಕ್ ಟು ಕಾಲ್ ಅಪನ್ ಕಾರ್ತಿಕ್ ಪಾಟ್ ಫ್ಲಾಗ್ ಹೋಸ್ಟ್. ಸರಾಗಲಿ ನೆಲ ಹುಲ್ಲ ಸಾಗಲಿ ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳು ಬೆಳೆಯೇ ಬೆಳೆಯುವುದು ದೇಶ. ಜಾಗೃತ್ವ ಬೆಳೆಸಿ ಎಲ್ಲರಲ್ಲೂ ನಾವು ಸೇವೆಯ ಅವಕಾಶ ಕಲ್ಪಿಸಿದಂತಹ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನಗೆ ಈ ಸುಂದರವಾದ ಸಮಯದಲ್ಲಿ ಒಂದು ಮಾತಿನ ನೆನಪಿಗೆ ಬರುತ್ತದೆ, ಏನೆಂದರೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಲ್ಲಿರಬೇಕು. ಅದ್ಭುತವಾದ ಪ್ರಯತ್ನ ಛಲವಾದ ಮನಸ್ಸು ಆತ್ಮಶಕ್ತಿ ಇದ್ದಾಗ ಈ ಗುರಿ ಮುಟ್ಟಲು ಸಾಧ್ಯವಿದೆ. ಹಾಗೆ ನನ್ನ ಜೀವನದಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಒಂದು ವಾಹನವು ಮುಂದೆ ಸಾಗಲು ಅದರ ಚಕ್ರವು ಹೇಗೆ ಸಹಾಯವಾಗುತ್ತದೋ ಹಾಗೆ ನನ್ನನ್ನು ಇಲ್ಲಿಯವರೆಗೆ ಬಂದು ನಿಲ್ಲಲು ಪ್ರಮುಖವಾಗಿ ನನ್ನ ತಂದೆ ತಾಯಿಯರು, ಗುರುಗಳು ಹಾಗೂ ನನ್ನ ಗೆಳೆಯರ ಸಹದಿಂದ ಸಹಾಯವಾಗಿದೆ. ಯಾವುದೇ ಕೆಲಸವು ನನ್ನಿಂದ ಅದು ಆಗುತ್ತದೆ ಮಾಡು ಎಂದು ಪ್ರೇರೇಪಿಸಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಆದ್ದರಿಂದ ನನ್ನ ಎಲ್ಲ ಆತ್ಮೀಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಇವರ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ 2017 ಶಿಬಿರದ ಧ್ಯೇಯ ಆರೋಗ್ಯ ಮತ್ತು ಸ್ವಚ್ಛತೆಯಡಿ ಯುವಕರ ನಡೆ. ಈ ಶಿಬಿರವು ದಿನಾಂಕ 15/3/2017 21/3/2017 ಹಮ್ಮಿಕೊಳ್ಳಲಾಗಿದ್ದು, ಈ ಶಿಬಿರದ ಮೂರನೇ ದಿನವಾದ 18/3/2017 ನಡೆದ ಚಟುವಟಿಕೆಗಳ ವರದಿ ಹೀಗಿದೆ. ದಿನದ ಮೊದಲ ಕಾರ್ಯಕ್ರಮವಾದ ಧ್ವಜಾರೋಹಣವನ್ನು ಅಮರ್ಜಾ ತಂಡದ ನಾಯಕಿಯಾದ ಸುಷ್ಮಾರವರು ಬೆಳಿಗ್ಗೆ 7 ಗಂಟೆಗೆ ನಡೆಸಿಕೊಟ್ಟರು. ಹಾಗೂ ಈ ತಂಡವು ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಲೋಗೋದ ಬಗ್ಗೆ ವಿವರಣೆ ನೀಡಿದರು ಮತ್ತು ತಮ್ಮ ತಂಡದ ಹೆಸರಾದ ಅಮರ್ಜಾ ನದಿಯ ವಿಶೇಷತೆ ತಿಳಿಸಿದರು. ನಂತರ ನಮ್ಮ NSS ಘಟಕದ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಪಾಟೀಲ್ ಸರ್ ಅವರು ಯೋಗ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ನಂತರ ಮುಲ್ಲಾಮಾರಿ ತಂಡದವರು
संग चलो बढ़ते रहो योग सभी करते रहो संग संग चलो बढ़ते रहो योग सभी करते रहो योगा ही जीवन का एक आधार है योगा ही जीवन का एक आधार है संग संग चलो बढ़ते रहो योग सभी करते रहो